ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಮೂರನೇ ತಾರೀಕಿಗೆ ನನ್ನ ಮಗಳು ಮದುವೆ ಕರೆಕ್ಟಾಗಿ ಒಂದು ವರ್ಷ ಆಗುತ್ತೆ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಆ ಹ್ಯಾಪಿ ಮೂಮೆಂಟ್ಸು ಮದುವೆ ಆಗಿರೋಂಥ ಸಂತೋಷದ ಕ್ಷಣಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರ ಮುಖಾಂತರ ಆ ಆ್ಯನಿವರ್ಸ್ನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರೋರೆಲ್ಲ ಮಕ್ಕಳಿಗೆ ಆರೈಸಿ ಆರಿಸಿ ಇಷ್ಟ ಆದರೆ ಒಂದು ತಮ್ಸಪ್ ಕೊಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಳೆ ವಿಡಿಯೋಗಳನ್ನೆಲ್ಲ ಹೋಗಿ ನೋಡಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಡೆದಂಥ ಚಪ್ರ ಮತ್ತು ಮೆಹಂದಿದು ಹಳದಿ ಶಾಸ್ತ್ರದ್ದೆಲ್ಲ ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ಇಂಟ್ರೆಸ್ಟ್ ಇದ್ದರೆ ಫ್ರೀ ಆಗಿದ್ದಾಗ ಹೋಗಿ ನೋಡಿ ಆಯಿತಾ ನನ್ನ ಮಗಳದ್ದು ಅವಳಿದು ನೋಡಿ ಡ್ರೆಸ್ ಈ ಥರ ಇತ್ತು ಇದು ನೋಡಿ ಇದೆ ನನ್ನ ಮಗಳಾಕಿದ್ದಂಥ ಡ್ರೆಸ್ಸು ಚೆನ್ನಾಗಿದೆ ಅಲ್ವಾ ಕಲರ್ ಕಾಂಬಿನೇಷನು ತುಂಬ ಇಷ್ಟ ಆಗಿತ್ತು ನನಗೆ ಅವಳು ಬೇಡ ಬೇಡ ತುಂಬ ಎಕ್ಸ್ಪೆನ್ಸಿವ್ ಅಂತಿದ್ಲು ನಾನೇ ಇಲ್ಲ ತಗೋ ಅಂತನ್ಬಿಟ್ಟು ಫೋರ್ಸ್ ಮಾಡಿದ್ದಕ್ಕೆ ತಗೊಂಡಿದ್ದಂಥದ್ದು ಇನ್ನೊಂದು ಏನು ಅಂತಂದರೆ ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ಬಳಿಯ ಸೂಟ್ ತೊಗೊಂಡಿರೋದು ಇದೇ ಕಲರು ಆದರೆ ಪೀಚ್ ಕಲರ್ ಆದರೆ ಇಬ್ಬರು ಇವಳು ತೋರಿಸೇ ಇರಲಿಲ್ಲ ಹೇಳೇ ಇರಲಿಲ್ಲ ನಾನೇ ಹೇಳಿದ್ದೆ ಸುಮ್ಮನೆ ಇರೋ ಸೀಕ್ರೆಟ್ ಆಗಿರಲಿ ಅಂತ ಇವಳು ರೆಡ್ ಕಲರ್ ಮೆಹಂದಿಗೆ ಹಾಕಿದ್ಲಲ್ವಾ ಆ ಡ್ರೆಸ್ನ ಹಾಕೋತೀನಿ ಅಂತೇಳಿದ್ಲು ಸಂಗೀತಕ್ಕೆ ನಾನು ಬೇಡ ಇದಾಕು ಅಂತ ಹೇಳಿದ್ದೆ ಇಬ್ಬರದುವೆ ನೋಡಿ ಅನ್ ಕರೆಕ್ಟ್ ಅದಾಗ ಮ್ಯಾಚ್ ಆಯಿತು ಡ್ರೆಸ್ಸು ಅದೊಂದು ತುಂಬ ಖುಷಿ ವಿಚಾರ ಎಲ್ಲ ಫಂಕ್ಷನಲ್ಲೂ ಹಾಗೆ ಆಯಿತು ನಮ್ಮಮ್ಮ ನೋಡಿ ನನಗೇನೋ ಹೇಳ್ತಾ ಇದ್ದಾರೆ ಮಾ ಮಧ್ಯ ಮಧ್ಯೆ ಕರೆದು ನೀನು ತುಂಬ ಟೆನ್ಷನ್ ಮಾಡ್ಕೋಬೇಡ ಅಂತ ಬುದ್ಧಿ ಹೇಳ್ತಾ ಇದ್ರು ನಮ್ಮಮ್ಮ ಮುಕುಂದ್ ತಂಗಿ ಮಹಿಮಾ ಇದ್ದು ಮತ್ತು ಅವ್ನು ಮುಕುಂದ್ ಕಝಿನು ಇವರಿಬ್ಬರು ಸೇರ್ಕೊಂಡು ಕೊರಿಯೋಗ್ರಫಿ ಮಾಡಿ ಅವ್ರ ಮನೆಯವ್ರಿಗೆಲ್ಲ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿಸಿ ತುಂಬ ಎಫರ್ಟ್ ತಗೊಂಡು ಆರ್ಗನೈಸ್ ಮಾಡಿದ್ದಂಥ ಫಂಕ್ಷನ್ ಇದು ಇವೆಂಟು ಅದಲ್ಲದೆ ಇನ್ನೊಂದು ನನಗೆ ತುಂಬ ಇಷ್ಟ ಆದಂಥದ್ದು ಇವೆಂಟ್ ಇದ್ರ ಮಧ್ಯೆ ಏನು ಅಂತಂದರೆ ಎಲ್ಲ ಈ ಮುಕುಂದದ್ದು ಮತ್ತು ಮಹಿಮದು ಇಬ್ಬರದು ಚಿಕ್ಕದ್ರಿಂದ ಇಲ್ಲಿ ತನಕ ಅವರು ಕಾಲೇಜ್ ಲೈಫು ಸ್ಕೂಲ್ ಲೈಫು ಚೈಲ್ಡ್ಹುಡ್ಡು ಎಲ್ಲಾದ್ರದ್ದು ಫೋಟೋನೆಲ್ಲ ಕಲೆಕ್ಟ್ ಮಾಡಿ ಅದನ್ನೊಂದು ವೀಡಿಯೋ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿದರು ನೋಡಿ ಅದನ್ನೆಲ್ಲ ನೋಡ್ತಾ ನೋಡ್ತಾ ಒಂದಷ್ಟು ಎಮೋಷನ್ ಆದ್ವಿ ಒಂದಷ್ಟು ಆ್ಯಪ್ ಸಂತೋಷ ಆಯಿತು ಥ್ಯಾಂಕ್ಸ್ ಮಹಿಮಾ ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಆಯಿತು ನೋಡಿ ನೋಡ್ತಾ ನೋಡ್ತಾ ನಾನು ಒಂದು ಕಡೆ ಒನ್ ಟೈಮಲ್ಲಿ ಎಮೋಷನ್ ಆಗಿಬಿಟ್ಟಿದ್ದೆ ಆಮೇಲೆ ನೋಡಿದೆಲ್ಲ ನೋಡ್ತಾ ನೋಡ್ತಾ ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ ದಿಮ್ ಇದ್ರ ಮಧ್ಯೆ ಸೈಕಲ್ ಗ್ಯಾಪಲ್ಲಿ ನಮ್ಮಣ್ಣ ಹಾಡು ಹೇಳಿ ಡ್ಯಾನ್ಸ್ ಮಾಡಿ ಆಡೋ ಡ್ಯಾನ್ಸ್ ಎಲ್ಲ ಮಾಡ್ದೆ ನಮ್ಮ ಹತ್ತಿಗೆ ಪ್ರಪೋಸ್ ಸರಿ ಪ್ರಪೋಸು ಮಾಡಿದೆ ಇವರೇ ನಮ್ಮ ಅತ್ತಿಗೆ ಆಮೇಲೆ ನಮ್ಮ ಅಕ್ಕನ ಮಗ ಅವನು ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಹಾಡು ಹೇಳಿದ್ರು ಡ್ಯಾನ್ಸ್ ಮಾಡಿದ್ರು ಎಲ್ಲರನ್ನು ನಗ್ಸಿದ್ರು ಇದು ನಮ್ಮ ಮೇಘ ಅವ್ರ ಅತ್ತೆ ಅವ್ರ ಸಿಸ್ಟರ್ಸು ತುಂಬ ಚೆನ್ನಾಗಿ ಅವ್ರ ಅತ್ತಿಗೆದಿರು ಎಲ್ಲ ಡ್ಯಾನ್ಸ್ ಮಾಡಿದ್ರು ರೀ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಬಂದು ನಾವು ಪ್ರಾಕ್ಟೀಸು ಮಾಡಿಲ್ಲ ಏನೂ ಇಲ್ಲ ನಮ್ಮ ಅಣ್ಣನ ಮಗಳು ಹಿಂಸೆ ಮಾಡಿದ್ಲು ಅಂತ ಹೋಗಿ ನಾನು ಸ್ಟೇಜ್ ಮೇಲೆ ಹೋಗೊಂದು ಎರಡು ಸ್ಟೆಪ್ ಹಾಕಿದ್ದಷ್ಟೇ ಇದು ನೋಡಿ ನಮ್ಮ ಪೂಜಾ ಮತ್ತು ನಮ್ಮ ಸ್ಮಿತಾ ಸ್ಮಿತನ ತಂಗಿ ಪ್ರಿಯ ಅಣ್ಣ ಅಕ್ಕನ ಮಗ ಇವರೆಲ್ಲ ಇವ್ರದೇ ಫನ್ನಿ ಮೂಮೆಂಟ್ ಇವರಿಬ್ಬರದು ಮತ್ತು ನಮ್ಮ ಮುಖಂದ್ ಕಜಿನ್ಸ್ ಇಬ್ರು ಇದ್ದಾರೆ ಇಬ್ಬರು ಅವ್ರದ್ದು ತುಂಬ ಚೆನ್ನಾಗಿತ್ತು ರೀ ಅಯ್ಯೋ ನೋಡಿ ನಗ್ತಾ ಇರೋದನ್ನ ಅಯ್ಯೋ ಇವಾಗೆಲ್ಲ ನೋಡ್ಕೊಂಡು ಇದ್ರೆ ನೆನ್ನೆ ಆಯ್ತಾ ಇವೆಲ್ಲ ಬೆಳಗ್ಗೆ ನಡೀತಾ ಈ ಫಂಕ್ಷನ್ಸ್ ಎಲ್ಲ ಅಂತ ಅನ್ನಿಸ್ತಿದೆ ಆದರೆ ನೋಡ್ತಾ ನೋಡ್ತಾ ಒಂದು ವರ್ಷ ಆಗೇ ಹೋಯ್ತು ರೀ ಎಷ್ಟು ಬೇಗ ಹಿಂಗೆ ಒಟ್ಟೋಗ್ತಿದೆ ಟಕ್ಕಂಥ ದಿನಗಳಲ್ವಾ ಆ ಪಾಪನು ಆ ಹುಡುಗಿ ನೋಡಿ ಅದು ಮಗು ಯು ಎಸ್ ಇಂದ ಬಂದಿದ್ದಂಥದ್ದು ನೋಡಿ ಇನ್ಸ್ಟೆಂಟಾಗಿ ಕರೆದ ತಕ್ಷಣ ಹೋಗಿ ಡ್ಯಾ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿ ಒಂದು ಹಾಡು ಕೂಡ ಹೇಳಿದ್ಲು ತುಂಬ ಚೆನ್ನಾಗಿತ್ತು ಫಂಕ್ಷನ್ ನೋಡಿ ಇವಳು ಬಾ ಹಿಂಸೆ ಮಾಡಿ ಕರ್ಕೊಂಡು ನಮ್ಮ ಅಕ್ಕನ ನನ್ನ ಎಲ್ಲ ಹೇಳದ್ನೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಇದ್ ಇದ್ರ ಮಧ್ಯೆ ಗ್ಯಾಪಲ್ಲಿ ನಾನು ಹೋಗ್ಬಿಟ್ಟು ಪರಪಂಚ ನೀನೆ ಅಂತ ನನ್ನ ಮಗಳಿಗೊಂದು ಆಡ್ ಡೆಡಿಕೇಟ್ ಮಾಡಿದೆ ನೋಡಿ ನನ್ನ ಮಗಳು ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ರಳೆ ನಂಗೆ ಗೊತ್ತೇ ಇಲ್ಲ ಆಮೇಲೆ ನಾನು ಯಾಕಾದ್ರೂ ಹೇಳಿದ್ನೋ ಇಷ್ಟೋ ತನಕ ಎಲ್ಲ ಚೆನ್ನಾಗಿತ್ತು ಈಗ ನನ್ನ ಮಗಳು ನಳಸ್ಬಿಟ್ನಲ್ಲ ಅಂತ ಫೀಲ್ ಆಗ್ತಿತ್ತು ಆದರೆ ಆಮೇಲೆ ವೀಡಿಯೋ ನೋಡಿದ್ಮೇಲೆ ಇಲ್ಲ ಕರೆಕ್ಟಾಗಿ ನನಗೆ ಹೇಳ್ಬೇಕು ಅನಿಸಿದ ನಾನು ಹೇಳಿದ್ದೀನಿ ಬಿಡು ಅಂತ ಸಮಾಧಾನ ಆಯಿತು ಎಲ್ಲ ಆದಮೇಲೆ ನಾವು ಕಡೆಯಲ್ಲಿ ಹೋಗಿ ಊಟ ಮಾಡಿಕೊಂಡು ಬೆಳಗ್ಗೆ ದಾರೆಗೆ ರೆಡಿ ಆಗಬೇಕಾಗಿತ್ತು ಏನು ಅಂತಂದರೆ ಈಗ ಕೆಲವರು ಫಸ್ಟು ರಿಸೆಪ್ಷನ್ ಮಾಡ್ಬಿಟ್ಟು ಆಮೇಲೆ ದಾರೆ ಮಾಡೋದು ಇರೋ ಇರುತ್ತೆ ಅಲ್ವಾ ಆದರೆ ನಮ್ಮದು ಮಗಳದು ಫಸ್ಟೇ ದಾರೆ ಇತ್ತು ಆಮೇಲೆ ರಿಸೆಪ್ಷನ್ ಇತ್ತು ಇದು ನಮ್ಮ ನೋಡಿ ಮುಕುಂದವ್ರ ತಾಯಿಯವ್ರ ತಾಯಿ ಮತ್ತು ತಂದೆಯವ್ರ ತಾಯಿ ಆ ಅಜ್ಜಿರು ಮತ್ತು ನಮ್ಮ ತಾಯಿ ನಮ್ಮ ಮೇಘ ಅವರಜ್ಜಿ ಇಷ್ಟು ಜನ ಎಲ್ಲ ಇವರೆಲ್ಲ ತುಂಬ ಎನರ್ಜೆಟಿಕ್ ಆಗಿದ್ದಾರೆ ತುಂಬ ಸ್ಪೋರ್ಟಿವ್ ಆಗಿದ್ದಾರೆ ಹಾಡು ಹೇಳಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಬ್ರೋ ಚೇರ ರೆವರುರ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ರೀ ಅಜ್ಜಿ ಇವರು ಈ ಕೇಸರಿ ಕಲರ್ಸಿರ ಹುಟ್ಟಿದಾರಲ್ಲ ಅವರು ತುಂಬ ಖುಷಿಯಾಯಿತು ಹಾಡು ಕೇಳ್ಬಿಟ್ಟೆ ಎಲ್ಲ ಊಟಕ್ಕೆ ಹೋಗ್ತಿದ್ದವರು ಲಾಸ್ಟಲ್ಲಿ ಹೇಳಿದ್ರು ಹಂಗೆ ಬಂದು ಕೂತ್ಕೊಂಡು ಎಲ್ಲ ಕೇಳಿದ್ರು ಹಾಡನ್ನ ಇದು ನನ್ನ ಮಗಳನ ಫ್ರೆ ನನ್ನ ಮಗಳು ಫ್ರೆಂಡ್ಸು ಇದು ಯು ಎಸ್ ಇಂದ ಬಂದಂಥ ಕಲೀಗ್ಸು ನನ್ನ ಮಗಳದ್ದು ಕಲೀಗ್ಸು ಆಮೇಲೆ ಸ್ಕೂಲ್ ಫ್ರೆಂಡ್ಸಿಂದ ಹಿಡ್ದು ಕಾಲೇಜ್ ಫ್ರೆಂಡ್ಸಿಂದ ಹಿಡಿದು ಆಫೀಸ್ ಫ್ರೆಂಡ್ಸು ಕಲೀಗ್ಸು ಎಲ್ಲ ಬಂದಿದ್ದರು ಅದೊಂದು ತುಂಬ ಖುಷಿಯಾದ ಆಯಿತು ನೋಡಿ ಲಾಸ್ಟಲ್ಲಿ ಅವರೇ ಊಟ ಮಾಡಿದ್ದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ದಾರೆಗೆ ರೆಡಿ ಆಗಬೇಕಾಗಿತ್ತಲ್ವ ಮೂರು ಸೀರೆ ಚೇಂಜ್ ಮಾಡಬೇಕಾಗಿತ್ತು ನನ್ನ ಮಗಳು ಅದಕ್ಕೋಸ್ಕರ ಯಾಕೆಂದರೆ ಟೈಮಿಂಗ್ಸ್ ಒಳಗಡೆ ತಾಲಿ ಕಟ್ಟಬೇಕು ಅನ್ನೋದಿರುತ್ತೆ ಅಲ್ವಾ ಅಷ್ಟರೊಳಗಡೆ ಮೂರು ಸೀರೆ ಚೇಂಜ್ ಮಾಡಬೇಕು ಅದಕ್ಕೋಸ್ಕರ ಇದು ನೋಡಿ ಲಾಸ್ಟಲ್ಲಿ ದಾರೆ ಟೈಮಲ್ಲಿ ಅವ್ರ ಅತ್ತೆ ಮನೇಲಿ ಕೊಟ್ಟಿರೋವಂಥ ಸೀರಿಯಲ್ ಉಡಿಸಿ ತಾಲಿ ಕಟ್ಸಿದ್ದು ಇದು ಸುಷ್ಮಿತಾ ಅಂತ ನನ್ನ ಮಗಳ ಫ್ರೆಂಡ್ ಅಕ್ಕ ನನಗೆ ಡ್ರೆಸ್ ಮಾಡಿದ್ದು ಇದಕ್ಕೆ ನನ್ನ ಮಗಳಿಗೆ ಅವಳು ಯಾರು ಅವಳು ಫ್ರೆಂಡ್ ಇದು ಇನ್ಸ್ಟಾಗ್ರಾಮಲ್ಲಿ ಯಾರನ್ನೋ ಬುಕ್ ಮಾಡಿ ಇದ್ಲು ಮುಂಚೆನೇ ತುಂಬ ಚೆನ್ನಾಗಿ ಮಾಡಿದರು ಇಬ್ಬರೂ ನನಗೂ ಅಷ್ಟೇ ಇವಳಿಗೂ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ನನ್ನ ಮಗಳು ತುಂಬ ಚ ಚೆನ್ನಾಗಿ ಮೇಕಪ್ ಮಾಡಿದರು ಸೀ ಇದ ಸೀರೆ ಉಟ್ಸೋದಾಗಲಿ ಜಡೆ ಆಗಲಿ ಎಲ್ಲ ಇದು ನೋಡಿ ಒಂದಷ್ಟು ಶಾಸ್ತ್ರಗಳಿರುತ್ತಲ್ವ ಅರ್ಶನ ಕುಟ್ಟೋದು ಮತ್ತು ಅಕ್ಕಿ ಬೀಸೋದು ಎಲ್ಲ ಅದೆಲ್ಲ ಆದಮೇಲೆ ನಮ್ಮಮ್ಮ ಒಂದಷ್ಟು ಶಾಸ್ತ್ರ ಮಾಡ್ತಿದ್ದಾರೆ ಇದು ನಮ್ಮ ನಮ್ಮ ಅತ್ತೆ ಕಡೆಯವರೆಲ್ಲ ಒಂದಷ್ಟು ಶಾಸ್ತ್ರ ಅವ್ರ ಕಡೆ ನಮ್ಮ ಕಡೆದು ಶಾಸ್ತ್ರ ಅವ್ರ ಕಡೆ ಶಾಸ್ತ್ರ ಇರುತ್ತಲ್ವ ಅದೆಲ್ಲ ಮಾಡ್ತಿದ್ದಾರೆ ಇದು ನೋಡಿ ಗೋಲ್ಡನ್ ಕಲರ್ಗೆ ಗ್ರೀನ್ ಕಲರು ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿತ್ತು ಸೀರೆ ತುಂಬ ಚೆನ್ನಾಗಿದೆ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ಲು ಎಲ್ಲ ಕಂಚಿಯಿಂದ ತಂದಿದ್ದಂಥದ್ದೇ ನನ್ನ ಮಗಳಿಗೆ ಸೀರೆಗಳನ್ನ ನೋಡಿ ಇದು ಕನ್ನಡಿ ತೋರಿಸೋದು ತಲೆ ಬಾಚೋದು ಅದೆಲ್ಲ ಇರುತ್ತಲ್ಲ ಸಣ್ಣ ಪುಟ್ಟ ಶಾಸ್ತ್ರಗಳು ಅದು ಮಾಡ್ತಾ ಇರೋದು ನನ್ನ ಮಗಳಿಗೆ ಅವ್ರ ಅತ್ತೆ ಮಾಡ್ತಾ ಇರೋವಂಥದ್ದು ನಂಗೆ ನನ್ನ ಮಗಳು ಮೇಕಪ್ ತುಂಬ ಇಷ್ಟ ಆಯ್ತು ರೀ ಒಂದು ಏರ್ ಸ್ಟೈಲಿಂದ ಹಿಡ್ದು ತುಂಬ ಒಡವೆಗಳನ್ನ ನಾನು ನನ್ನ ಮಗಳು ಇಬ್ಬರು ಒಂದಷ್ಟು ದಿವಸ ಓಡಾಡಿದ್ದೀವಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಓಡಾಡಿದ್ದೀವಿ ನಮ್ಮ ಮನೆ ಕಡೆಯಲ್ಲಿ ನಾನು ನನ್ನ ಮಗಳು ಇಬ್ಬರೇ ಓಡಾಡಿದ್ದು ಬಿಡಿ ಅಂದರೆ ಜೊತೆಯಲ್ಲಿ ನನ್ನ ಮಗಳ ಅತ್ತೆ ಕೂಡ ಬರೋರು ಕರೆದಾಗ ಆ ಥರ ನೋಡಿ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ನೋಡಿ ಇದೊಂದು ಬ್ರಿಕ್ ಆರೆಂಜು ಅದೊಂದು ಗೋಲ್ಡನ್ ಕಲರ್ಗೆ ಗ್ರೀನ್ ಬಾರ್ಡ್ರು ಇನ್ನೊಂದು ಅವ್ರ ಅತ್ತೆ ಮನೆಯದು ಮಸ್ಟರ್ಡ್ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡ್ರು ಇದು ನಮ್ಮಗೆ ನೋಡಿದ್ದೀರಿ ಆಗಲೇ ಆಲ್ರೆಡಿ ಗೊತ್ತಿರುತ್ತೆ ಈ ಡ್ರೆಸ್ ಚೇಂಜ್ ಮಾಡಾದ ಮೇಲೆ ಅವ್ರ ಅತ್ತೆ ಮನೇಲಿ ತಂದಿರೋ ಸೀರೆ ಉಡಿಸ್ಬಿಟ್ಟು ಆಮೇಲೆ ಮಾಂಗಲ್ಯ ಧಾರಣೆ ಮಾಡಿಸಿದಂಥದ್ದು ನಮಗೆ ತಾಯಿಯಾಗಿ ತಾಯಿದಿರಿಗೆ ಹೆಣ್ಣುಮಕ್ಳುಗಳಿಗೆ ಒಂದು ಒಳ್ಳೆ ಮನೆ ಸೇರಿಸ್ಬಿಟ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಅಲ್ವಾ ಜೀವನ ಸಾರ್ಥಕ ಆದಂಗೆ ಅಲ್ವೇನ್ರಿ ಹಾಗೆ ನನಗೆ ಜೀವನ ಸಾರ್ಥಕ ಅಂತ ಅನ್ನಿಸ್ತು ಯಾಕೆ ಅಂತಂದರೆ ಅಷ್ಟು ಒಳ್ಳೆ ಮನೆಗೆ ಸಿಕ್ತು ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ರು ನನ್ನ ಮಗಳಿಗೆ ಸಾಕು ನನ್ನ ಲೈಫಲ್ಲಿ ಭಗವಂತ ಒಳ್ಳೇದು ಮಾಡ್ದ ಈ ವಿಷಯದಲ್ಲಿ ಅಂತ ತುಂಬ ಖುಷಿಯಾಯಿತು ನೋಡಿ ತಾಲಿ ಕಟ್ಟೋ ಮೂಮೆಂಟು ಎಲ್ಲಾರ್ಗೂ ತೋರಿಸ್ಬಿಟ್ಟು ತಾಲಿ ಕಟ್ತಾ ಇರೋದು ಇದ್ದೇ ನೋಡಿ ನನಗೆ ಈ ಫೋಟೋ ತುಂಬ ಇಷ್ಟ ಆಯಿತು ರೀ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದಿರೋರೆಲ್ಲ ಹುಡ್ಗ ಹುಡ್ಗಿ ಮಾತ್ರ ಕಲರ್ಫುಲ್ಲು ಅವರೇ ತಾನೇ ಮೈನ್ ಅಟ್ರ್ಯಾಕ್ಷನು ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನನಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ನೋಡಿ ಕಡೆಗೂ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಆದರು ನೋಡಿ ಆಮೇಲೆ ಕಾಲುಂಗ್ರ ತೊಡಿಸೋದು ಸಪ್ತಪದಿ ತುಳಿಸೋದು ಎಲ್ಲ ಇರುತ್ತಲ್ವ ಅದೆಲ್ಲ ಆದಮೇಲೆ ಅವ್ರ ಮನೆ ತುಂಬಿಸ್ಕೊಳ್ಳೋದು ಇದು ಅವ್ರ ಮನೆ ತುಂಬಿಸ್ಕೊಂಡಂಥದ್ದು ಅವ್ರ ಮನೆ ತುಂಬಿಸ್ಕೊಂಡ್ಮೇಲೆ ನಾನು ನಾನು ಮಡ್ಲಕ್ಕಿ ಕಟ್ಟಿದ್ದು ಶಾಸ್ತ್ರ ಮಾಡಿದ್ದು ಅದೆಲ್ಲ ಆದಮೇಲೆ ವಾಪಸ್ ಚೌಲ್ಟ್ರಿಗೆ ಬಂದಮೇಲೆ ರಿಸೆಪ್ಷನ್ ಇತ್ತು ಸಂಜೆ ಪುಷ್ಯತ್ತೇ ಇರಲಿಲ್ಲ ಮಾತ್ರ ಅಯ್ಯೋ ಏನಪ್ಪ ಹೆಂಗಪ್ಪ ಅಂತಿದ್ದು ಭಗವಂತ ಅಷ್ಟು ಸಲೀಸಾಗಿ ಅಷ್ಟು ಸಂತೋಷವಾಗಿ ಅಷ್ಟು ಸರಾಗವಾಗಿ ಫಂಕ್ಷನ್ ಆಗೋ ರೀತಿಲಿ ಆಶೀರ್ವಾದ ಮಾಡಿದರು ಸಾಯಿಬಾಬಾ ಮತ್ತು ಗಣೇ ಗಣಪತಿ ನಾನು ತುಂಬ ನಂಬ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ ಗೊತ್ತಿರುತ್ತೆ ಹಳೆ ವ್ಯೂವರ್ಸ್ಗೆ ಆ ಭಗವಂತ ನನ್ನ ಕೈ ಬಿಡಲಿಲ್ಲ ಎಲ್ಲ ಸರಾಗವಾಗಿ ಸುಸೂತ್ರವಾಗಿ ನೆಡ್ಕೊಡ್ತು ನೆಡ್ಸಿದ್ರು ನೆಡ್ಸ್ಕೊಟ್ರು ಭಗವಂತ ಹಂಗೆ ಇನ್ನೊಂದು ವಿಷಯ ನನ್ನ ಉತ್ಪ್ರೇಕ್ಷೆ ಏನಲ್ಲ ನಾ ಇದು ನನ್ನ ಕ್ಲಾಸ್ಮೇಟ್ಸ್ ನೋಡಿ ರತ್ನ ಮತ್ತು ಸುಮಿತ್ರಾ ಅವಳು ಮಗಳು ಥ್ಯಾಂಕ್ ಯು ಬಂದಿದ್ದಕ್ಕೆ ಮದುವೆಗೆ ರತ್ನ ಸುಮಿತ್ರಾ ಇದೊಂದು ಉಲ್ಟಾ ಆಗ್ಬಿಟ್ಟಿದೆ ಫೋಟೋ ಇದೆಲ್ಲ ಊರ ಕಡೆಯವರು ಮತ್ತು ಸಂಬಂಧಿಕರು ಎಲ್ಲ ನಮ್ಮ ಕಡೆಯವರು ಅವ್ರ ಕಡೆಯವರು ನನ್ನ ಮಗಳ ಕಡೆಯವರು ಎಲ್ಲ ಏನು ಉತ್ಪ್ರೇಕ್ಷೆ ಆಗಲ್ಲ ಅಂತಂದರೆ ನಮ್ಮ ಮಗಳಿಗೆ ಸಿಕ್ಕಿರೋ ಮನೆ ತುಂಬ ತೂಕದ ವ್ಯಕ್ತಿತ್ವ ಉಳ್ಳಂಥವರು ರೀ ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ವಾ ಅಂತ ಜನ ಉತ್ಪ್ರೇಕ್ಷೆಗಂತೂ ಹೇಳ್ತಾ ಇಲ್ಲ ನಾನು ನಿಜವಾಗ್ಲೂ ತುಂಬ ಒಳ್ಳೆಯ ಜನ ರೀ ತುಂಬ ಒಳ್ಳೆಯ ಜನ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಒಳ್ಳೆಯ ಜನ ಅವರು ಇದು ಯು ಇಂದ ಬಂದಿದ್ದಂಥವರು ಇದು ನನ್ನ ಮಗಳ ಕ್ಲಾಸ್ಮೇಟ್ ಗ್ರೀಷ್ಮ ಅಂತ ಥ್ಯಾಂಕ್ ಯು ಗ್ರೀಷ್ಮ ಅಯ್ಯೋ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು ನೈನ್ತು ಏಯ್ತು ಟೆಂತಲ್ಲೆಲ್ಲ ನನ್ನ ಮಗಳಿಗೆ ಸ್ಕೂಲ್ ಡೇಸಲ್ಲೂ ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು ಕಾಲೇಜ್ ಡೇಸಲ್ಲೂ ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು ನೋಡಿ ನಾಲ್ಕು ನಾಲ್ಕು ಜನ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಅಂತ ಒಂದೇ ಮೆಂಟಾಲಿಟಿ ಇರಬೇಕಲ್ವ ಫ್ರೆಂಡ್ಸ್ ಆಗಬೇಕು ಅಂದ್ರೂ ಹಂಗೆ ಅವ್ರುಗಳು ಇವಾಗ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿರೋರಂತೂ ಇವಾಗ ಜೊತೆಯಲ್ಲೇ ಇದ್ದಾರೆ ನೈಬರ್ಸು ಅಲ್ಲೆಲ್ಲ ಯು ಅಲ್ಲಿ ಕಾಲೇಜಲ್ಲಿ ಫ್ರೆಂಡ್ಸ್ ಆಗಿದ್ದಂಥವ್ರು ಮತ್ತು ಇಲ್ಲಿ ಆಫೀಸಲ್ಲಿ ಕೊಲೀಗಾದ ಆಗಿದ್ದಂಥ ಸುಷ್ಮಿತಾ ಮತ್ತು ಕಾವ್ಯ ಇಬ್ಬರು ಅಂತೂ ತುಂಬ ಕ್ಲೋಸ್ ಒಳಗೆ ಈ ಕಾಲೇಜಲ್ಲಿ ಓದ್ದಂಥ ನಂದಿತಾ ಯಮುನಾ ಪ್ರಿಯಾಂಕಾ ದಿವ್ಯಾ ಅದು ಬಿಟ್ಟರೆ ಇಲ್ಲಿ ಸುಷ್ಮಿತಾ ಕಾವ್ಯ ಇವರು ಅದು ಆಮೇಲೆ ಈ ಕಾಲೇಜಲ್ಲಿ ಓದ್ತಿದ್ದಾಗ ಫ್ರೆಂಡ್ಸ್ ಇನ್ನೊಂದಷ್ಟು ಬಂಧನ್ ಮತ್ತು ಆಶ್ರಯ ಅಂತ ಅಂದ್ಬಿಟ್ಟು ನಮ್ಮ ಮನೆ ಫಂಕ್ಷನ್ಗೆಲ್ಲದಕ್ಕೂ ಬಂದಿದ್ದರು ಅವರು ಇಬ್ಬರಿಗೂ ಅವರಿಬ್ಬರಿಗೂ ಕೂಡ ಮದುವೆ ಆಗಿದೆ ಇವ್ರನ್ನೆಲ್ಲ ನನ್ನ ಕ್ಲಾಸ್ಮೇಟ್ಸು ಮತ್ತು ನಮ್ಮ ಹಸ್ಬೆಂಡ್ ಕ್ಲಾಸ್ಮೇಟ್ಸ್ ಇವರೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನೋಡಿ ಇದೆಲ್ಲ ಫೋಟೋಶೂಟ್ ಶೂಟ್ ಮಾಡಿಸ್ಕೊಂಡು ಇದೆಲ್ಲ ನ ಇದು ನೋಡಿ ಫೋಟೋಶೂಟ್ ಎಲ್ಲ ಆದಮೇಲೆ ಒಂದು ದೊಡ್ಡ ಥ್ಯಾಂಕ್ಸು ನಮ್ಮ ಸ್ಮಿತಂಗೆ ಹೇಳಬೇಕು ಸ್ಮಿತಾ ಯಾರು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡಿ ನಮ್ಮಮ್ಮ ಕರ್ಕರೆದು ಕರೆದು 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 ಮಧ್ಯ ಮಧ್ಯ ನೀರು ಕುಡಿ ಜ್ಯೂಸ್ ಕುಡಿ ಅಂತ ಹೇಳ್ತಾ ಇದ್ರು ಆಮೇಲೆ ಸುಷ್ಮಿ ಇದು ಸ್ಮಿತ್ಗೆ ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂದರೆ ಸ್ಮಿತಾ ಯಾರು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹಳೆ ವ್ಯೂವರ್ಸ್ ಆಗಿದ್ದರೆ ನಮ್ಮ ಅಕ್ಕನ ಸೊಸೆ ವಿನಯ್ ಹೆಂಡ್ತಿ ನೋಡಿ ಯುಕಿ ಯುಕಿ ಯುಕಿನೂ ಗೊತ್ತಿರ್ತಾನೆ ಅವ್ರ ಮಗ ಸ್ಮಿತಾ ಮತ್ತು ವಿನಯ್ ಅವ್ರ ಮಗ ಯುವಕಿ ರಾಜ್ಕುಮಾರ ಅವನು ಅವನು ರಾಜ್ಕುಮಾರನೇ ಬಿಡಿ ಹಂಗೆ ಅವರು ಸ್ಪೆಷಲ್ ಥ್ಯಾಂಕ್ಸು ಸ್ಮಿತ್ಗೆ ಯಾಕೆ ಅಂದರೆ ಈ ಕೇಕ್ನ ಹನ್ನೊಂದು ಗಂಟೇಲಿ ನಾನು ಹೇಳ್ಕೊಂಡೆ ಹತ್ರ ಅಯ್ಯೋ ಸ್ಮಿತಾ ಮರ್ತ್ಬಿಟ್ಟೆ ನಾನು ಕೇಕ್ ತರಿಸಿ ಕಟ್ ಮಾಡಬೇಕು ಅನಿಸ್ತಿತ್ತು ಅನಿಸಿತ್ತು ಸ್ಮಿತಾ ಅಂತ ನಂದೆ ಇದು ನೋಡಿ ಅಕ್ಕನ ಮಗಳು ಪೂಜಾ ಅರ್ಚನಾ ಮತ್ತು ಎಲ್ಲತ್ತ ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ನಮ್ಮತ್ಕೇ ಡೈಮಂಡ್ ಬ್ಯಾಂಗಲ್ ತಂದಿದ್ರು ಒಳಗೆ ಆಗ್ತಾ ಇದ್ದಾರೆ ಮೇಘಂಗೆ ನೋಡಿ ಯುಕಿ ಮತ್ತು ಪ್ರಿಯಾ ಸ್ಮಿತನ್ ತಂಗಿ ಮತ್ತು ಜಾನಿ ಹಸ್ಬೆಂಡ್ ಕಡೆ ರಿಲೇಷನ್ಸು ಎಲ್ಲ ಏನಕ್ಕೆ ಸ್ಪೆಷಲ್ ಥ್ಯಾಂಕ್ಸು ಸ್ಮಿತಂಗೆ ಅಂದರೆ ಅದು ಹೇಳದ್ನಲ್ವ ಹನ್ನೊಂದು ಗಂಟೆ ರಾತ್ರಿಲಿ ಮರ್ತ್ಬಿಟ್ಟಿದ್ದೆ ಸ್ಮಿತಾ ಇದು ನಮ್ಮ ಚಿಕ್ಕಪ್ಪನ ಮಕ್ಕಳು ಮರ್ತ್ಬಿಟ್ಟಿದ್ದೆ ಸ್ಮಿತಾ ನಾನು ಕೇಕ್ನ ಅಂತೇಳಿದ್ನಲ್ವ ಇಮ್ಮಿಡಿಯೇಟಾಗಿ ಜಸ್ಟ್ ಬೇಕಲ್ಲಿ ಆರ್ಡ್ರ್ ಮಾಡಿಸಿ ತರಿಸಿ ಕಟ್ ಮಾಡಿಸಿ ನನ್ನ ಆಸೆನ ಫುಲ್ಫಿಲ್ ಮಾಡಿದ್ಲು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸ್ಮಿತಾ ನೋಡಿ ಇದೆಲ್ಲ ಫೋಟೋ ತೆಗೆಸ್ಕೊಂಡಿರೋದು ನಂಗೆ ಗೊತ್ತೇ ಇರಲಿಲ್ಲ ನಾನು ಒಳಗಡೆ ಇದ್ದೆ ಇದು ನನ್ನ ಮಗಳ ಅತ್ತೆ ಮಾವ ಮತ್ತು ಮುಕ್ಕನ್ ತಂಗಿ ನೋಡ್ತಾ ಇರೋರೆಲ್ಲ ಮಕ್ಳಿಗೆ ಅರಿಸಿ ಆರೈಸಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ